ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅವರ ಮನೆ ಊಟದ ಭವಿಷ್ಯ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಜೈಲಿನಲ್ಲಿದ್ದಾಗ ಸೌಲಭ್ಯಗಳು ಬೇಕು ಅಂದ್ರೆ ಹೇಗೆ? ಜೈಲಿನಲ್ಲಿ ಕೆಲವೊಂದು ಸೌಲಭ್ಯಗಳಿರೋದಿಲ್ಲ. ದರ್ಶನ್ ಅರೆಸ್ಟ್ ಆಗುವವರೆಗೂ ಕೂಡ ವರ್ಕೌಟ್ ಅನ್ನ ಮಾಡಿಕೊಂಡಿದ್ರು. ಜೈಲಿಗೆ ಬಂದ ಮೇಲೆ 10 ಕೆಜಿ ತೂಕ ಕಡಿಮೆ ಆಗಿದ್ದಾರೆ ದರ್ಶನ್. ಈ ಬಗ್ಗೆ ಜೈಲಾಧಿಕಾರಿಗಳಿಗೆ ಬರೆದಿರುವಂತಹ ಪತ್ರದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ಜೈಲಿನಲ್ಲಿದ್ದಾಗ ಸೌಲಭ್ಯಗಳು ಬೇಕು ಅಂದ್ರೆ ಹೇಗೆ ಅಂಥೇಳಿ ಈಗ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಜೈಲಿನಲ್ಲಿ ಕೆಲವೊಂದು ಸೌಲಭ್ಯಗಳಿರೋದಿಲ್ಲ, ಅದು ದರ್ಶನ್ ಗಮನಕ್ಕೂ ಕೂಡ ಬಂದಿದೆ. ದರ್ಶನ್ ಅರೆಸ್ಟ್ ಆಗುವವರೆಗೂ ಕೂಡ ದೇಹವನ್ನು ದಂಡಿಸ್ತಾ ಇದ್ರು. ಜೈಲಿಗೆ ಬಂದಾದ ಮೇಲೆ 10 ಕೆಜಿ ತೂಕ ಕಡಿಮೆ ಆಗಿದ್ದಾರೆ ಅಂಥೇಳಿ ಸ್ವತಃ ಅವರೇ ಮನವಿ ಮಾಡಿಕೊಂಡಿರುವಂತಹ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ, ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಅಂಥೇಳಿ SPP ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ನೀತಿ ನಿಬಂಧನೆಗಳಿರುತ್ತೆ, ಅದರ ಅನುಸಾರವಾಗಿ ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿ ದರ್ಶನ್ ಅವರಿಗೆ ಮನೆ ಊಟವನ್ನು ಕಲ್ಪಿಸಿಕೊಡಬಾರದು ಅಂಥೇಳಿ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ. ಯಾಕಾಗಿ ಅವರಿಗೆ ಮನೆ ಊಟವನ್ನು ಕೊಡಬಾರದು ಅನ್ನುವಂತಹ ವಿಚಾರಕ್ಕೆ ತಮ್ಮ ವಾದವನ್ನು ಮುಂದುವರೆಸಿದ್ದಾರೆ. 10 ಹಲವು ಅಂಶಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಇಲ್ಲಿ ಜೈಲಾಧಿಕಾರಿಗಳಿಗೆ ದರ್ಶನ್ ನೀಡಿದಂತಹ ಪತ್ರವನ್ನು ಕೋರ್ಟ್ನ ಹಾಲ್ನಲ್ಲಿಯೇ ಪ್ರಸ್ತಾಪಿಸಿದ್ದಾರೆ, ಓದಿದ್ದಾರೆ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಮತ್ತಾವ್ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ SPP ಅಂತ? ಪ್ರೇಮ, ಪ್ರಸನ್ನ ಕುಮಾರ್ ಅವರು ತಮ್ಮ ಪ್ರಬಲವಾದ ವಾದ ಮಂಡನೆಯಲ್ಲಿ ದರ್ಶನ್ ಜೈಲಿಗೆ ಬಂದ ಬಳಿಕ ಜೈಲಾಧಿಕಾರಿಗೆ ಒಂದು ಪತ್ರವನ್ನ ಬರೆಯುತ್ತಾರೆ. ಆ ಪತ್ರದಲ್ಲಿ ಪ್ರಮುಖ ಅಂಶಗಳನ್ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ನಾನೊಬ್ಬ ಸಿನಿಮಾ ಕಲಾವಿದ, ತುಂಬಾ ರಿಚ್ ಫುಡ್ ಅನ್ನ ತೆಗೆದುಕೊಳ್ತಿದ್ದೆ, ಪ್ರತಿನಿತ್ಯ ದೈಹಿಕ ಕಸರತ್ತನ್ನ ಮಾಡ್ತಿದ್ದೆ, ಜಿಮ್ ಮಾಡ್ತಿದ್ದೆ, ವ್ಯಾಯಾಮವನ್ನ ಮಾಡ್ತಿದ್ದೆ. ನಾನು ಬಂದಿಯಾಗಿ ಜೈಲನ್ನ ಸೇರಿದಂತಹ ಬಳಿಕ ನನ್ಗೆ ಆ ಮೊದಲು ಬೆನ್ನು ನೋವು ಇರ್ಲಿಲ್ಲ, ಇದೀಗ ಬೆನ್ನು ನೋವು ಉಂಟಾಗಿದೆ. ಹೀಗಾಗಿ ಪ್ರೋಟೀನ್ ಯುಕ್ತ ಆಹಾರ ಬೇಕು ಅನ್ನೋ ನಿಟ್ಟಲ್ಲಿ ದರ್ಶನ್ ಜೈಲಾಧಿಕಾರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದನ್ನ ನಾವು ಗಮನಿಸೋದಾದ್ರೆ ದರ್ಶನ್ ಮನೆಯೂಟವನ್ನ ಇಲ್ಲಿ ಕೇಳಿಲ್ಲ, ಅವರು ಕೇಳಿರೋದು ಪ್ರೋಟೀನ್ ಯುಕ್ತ ಆಹಾರ ಬೇಕು ಅನ್ನೋ ಮಟ್ಟಿಗೆ ಜೈಲಾಧಿಕಾರಿಗೆ ಬರೆದಂತಹ ಪತ್ರ. ಆ ಪತ್ರವನ್ನ ಓಪನ್ ಕೋರ್ಟ್ ಹಾಲ್ನಲ್ಲಿ SPP ಅವರು ಮಾನ್ಯ ನ್ಯಾಯಾಧೀಶ ಮುಂದೆ ಓದಿದ್ದಾರೆ. ದರ್ಶನ್ ರವರು ಜೈಲಾಧಿಕಾರಿಗೆ ಬರೆದಂತಹ ಪತ್ರದಲ್ಲಿ ಏನಿದೆ ಅಂತೇಳಿ, ಕೆಲವೊಂದು ಸಂದರ್ಭಗಳಲ್ಲಿ ಅವರು ಜೈಲಿನಿಂದ ಹೊರಗಿದ್ದಂತಹ ಸಂದರ್ಭದಲ್ಲಿ ಜೈಲಿಗೆ ಬರೋದಕ್ಕೂ ಮೊದಲು ದೈಹಿಕ ಕಸರತ್ತನ್ನ ಮಾಡ್ತಿದ್ರೆ, ಜಿಮ್ಮನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನಾವು ಜೈಲಿನಲ್ಲಿ ಅದನ್ನ ವ್ಯವಸ್ಥೆಯನ್ನ ಮಾಡ್ಕೊಡೋದಕ್ಕಾಗುತ್ತಾ, ಕೆಲವೊಂದು ಬಾರಿ ಇವೆಲ್ಲವನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅವರು ಹೊರಗಿದ್ದಂತಹ ಫೆಸಿಲಿಟಿಗಳನ್ನ ನಾವು ಜೈಲಿನಲ್ಲಿ ಕಲ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ SPP ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ.